ಶಾಂತ ಮೂರ್ತಿಯಾಗಿ ನಿಂತು ನಮ್ಮನ್ನ ನೋಡಿ ನಗುತ್ತಿರುವಂತ ಕಂಡಾವಾಗ ದೂರದ ಬಯಕೆ ಇನ್ನುಂಟೆ ಅಣ್ಣ. ಏನೋ ನಾವು ಬದುಕಿನಲ್ಲಿ ತಿಳಿದ ತಿಳಿಯದ ಮಾಡುತ್ತಿದ್ರೆ ಪಾಪವನ್ನ ಇವನನ್ನ ಕಂಡ ಕ್ಷಣದಲ್ಲಿ ಅದೆಲ್ಲ ನಿವಾರಣೆ ಆಯ್ತು. ಒಂದು ರೀತಿಯಲ್ಲಿ ಅಖನಾಶಿನಿ ಇದ್ದ ಹಾಗೆ ಕಣ್ಣುಗಳಿಗೆ ಅಂತ ಪಾಪವನ್ನ ಕಂಡದಿದ್ರೆ ಆ ಪಾಪದ ಲೇಪ ಕಣ್ಣಿಗಂಟುತ್ತದೆ. ಕೆಲವೊಂದು ನಾವು ಪಾಪವನ್ನು ಮಾಡುವುದಿಲ್ಲ ಅಂತ ಹೇಳ್ಬೋದು, ಪಾಪವನ್ನು ನೋಡುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ? ಹಾಗೇನಾದ್ರೆ ಪ್ರಮಾದದಲ್ಲಿ ಆದದ್ದು ಇದ್ರೆ ಇವನನ್ನ ಕಂಡ ಕ್ಷಣಕ್ಕೆ ಹೇಳುದಿಲ್ವಾ? ಕೆಲವೊಂದು ನಾಮೋಚ್ಚಾರಣೆಯನ್ನು ಮಾಡಿದ್ರೆ ಹೌದು ಇಷ್ಟು 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 ಹೇಳಿದ್ರೆ ಎಲ್ಲ ಪಾಪಗಳು ದೋಷಗಳು ನಿವಾರಣೆಯಾಗಿ ಹೋಯ್ತು. ತಪ್ಪಿದ್ರು ಅದು ನಿವಾರಣೆ ಆಗ್ತದೆ. ಹೌದು, ಅಚ್ಯುತ ಹನುಮಾನ್ ಅಂತ ಗೋವಿಂದ ಹೇಳ್ಬಿಟ್ರೆ ಎಲ್ಲ ನಿವಾರಣೆ ಆಯ್ತು ಅಂತ. ಹಾಗೆ ಇವನನ್ನು ಕಂಡ ಕ್ಷಣಕ್ಕೆ ಆ ಪಾಪಗಳೆಲ್ಲ ನಿವಾರಣೆಯಾದ ಅನುಭವವಾಗಿ ಯುದ್ಧ ಮಾಡುವುದಕ್ಕೆ ಮನಸ್ಸೇ ಬರ್ತಾ ಇಲ್ಲ ಅಣ್ಣ. ಅದಕ್ಕೆ ದೂರದ ಬಯಕೆ ಅಣ್ಣಗಾಗಿ ಹೋಯ್ತು. ಹೋಗಿ ಪಕ್ಕಕ್ಕೆ ಹೋಗಿ ಶರಣಾಗಬೇಕು.
ನಿನ್ನ ಮನಸ್ಥಿತಿ ತಪ್ಪು ಅಂತ ನಾನು ಹೇಳುವುದಿಲ್ಲ. ಹಾಗಂತ ಅವನನ್ನು ನೋಡಿದಾಗ ಎಲ್ಲರಿಗೂ ಅನಿಸುವುದು ಹಾಗೆ ಹೋಗಿ ಕಾಲಿಗೆ ಬೀಳುವ, ನಾವು ಮಾಡಿದ ತಪ್ಪಾಯ್ತು ಅಂತ ಹೇಳುವ. ಹಾಗೆ ಹೇಳಿದವಂತಾದ್ರೆ ಅವನು ಸುಮ್ಮನೆ ಇರ್ತಾನೆ ಅಂತ ಭಾವಿಸಿಕೊಂಡ್ಯಾ? ಮತ್ತೆ ಅಯ್ಯೋ ಹೇಳಿ ಮಕ್ಕಳು ಎನ್ನುವ ಹಾಗೆ ತಿರಸ್ಕಾರ ಭಾವನೆಯಲ್ಲಿ ಕಂಡವನು. ಅದಕ್ಕಾಗಿ ನಾವು ದೇವರನ್ನ ಕಾಣಬೇಕು ಯಾವುದರಲ್ಲಿ? ಮಾಡುವಂತ ಕಾಯಕದಲ್ಲಿ. ಬಂದ ಮಾಮ ಯಾರು? ರಾಮಚಂದ್ರ ನೋಟನ್ನು ಕಾಣುವ ನೋಟಕ್ಕೆ ಆಗಿರ್ಬಹುದು. ವೀರ ಕ್ಷತ್ರಿಯನಾಗಿ ಬಂದವ ರಣಕ್ಷೇತ್ರದ ಅವನಿಗೆ ಉತ್ತರಿಸಬೇಕು ಅಂತಾದ್ರೆ ಬಾಣದ ಮುಖವಾಗಿ ಉತ್ತರಿಸಬೇಕು, ಬಿಟ್ರೆ ಕಾಲು ಮುಟ್ಟಿ ನಮಸ್ಕರಿಸುವುದಲ್ಲ.